हाय फ्रेंड्स, वेलकम टू माय चैनल गृहिणी लोक। दयविट्टु वीडियोस लाइक माडि, चैनल सब्सक्राइब माडि, तप्पदे बेल आइकॉन ना क्लिक माडि। नानिवत्तु मसाल दोसे गे मुख्यवागि बेकादंत आलूगड्डे पल्ले माड्ता इदीनि। बन्नि नोडोण आलूगड्डे पल्ले माडोदु हेगे अंत। अदक्के बेकागिरुवंत सामानुगळु ओंदु एरडु ईरुळ्ळि, स्वल्प कर्बेवन सोप्पु, ಕತ್ಮೀರಿ ಸೊಪ್ಪು, ಮತ್ತು 7-8 ಹಸಿಮೆಣಸಿನಕಾಯಿ, ಮತ್ತು ಆಲೂಗೆಡ್ಡೆ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ. 3 ವಿಜಲ್ ಹೊಡಿಸಿದ್ದೀನಿ ನಾನು ಆಲೂಗೆಡ್ಡೆ ಸಿಪ್ಪೆ ತೆಗೆದು ಇಟ್ಕೊಂಡಿರೋದು. ಈಗ ಒಂದು ಪ್ಯಾನ್ ತಗೊಳ್ಳೋಣ ಪಲ್ಯ ಮಾಡೋಕ್ಕೆ. ಜಸ್ಟ್ ಆಲೂಗೆಡ್ಡೆನ ಒಂದು ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು 3 ವಿಜಲ್ ಹೊಡಿಸ್ಕೊಂಡ್ರೆ ಸಾಕು, ಆಲೂಗೆಡ್ಡೆ ಚೆನ್ನಾಗಿ ಬೇಯುತ್ತೆ. ಆದಷ್ಟು ಆಲೂಗೆಡ್ಡೆ ಪಲ್ಯಕ್ಕೆ ಆಲೂಗೆಡ್ಡೆ ತುಂಬ ಚೆನ್ನಾಗಿ ಬೆಂದಿರಬೇಕು. ಮಧ್ಯೆ ಯಾವುದೇ ಕಾರಣಕ್ಕೂ ಸ್ವಲ್ಪನೂ ಗಟ್ಟಿ ಇರಬಾರ್ದು, ಗಂಟಿ ಇರಬಾರ್ದು. ಸೊ ಹಾಗಾಗಿ 3 ವಿಜಲ್ ಹೊಡಿಸಿದ್ರೆ ಆಲೂಗೆಡ್ಡೆ ಕಂಪ್ಲೀಟಾಗಿ ಚೆನ್ನಾಗಿ ಬೆಂದೋಗುತ್ತೆ. ಸ್ವಲ್ಪ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಈಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಲೂಗೆಡ್ಡೆ ಪಲ್ಯಕ್ಕೆ ಒಂದು ಆಲೂಗೆಡ್ಡೆ ಚೆನ್ನಾಗಿ ಬೆಂದಿರಬೇಕು. ಮತ್ತು ಪಲ್ಯ ಮಾಡುವಾಗ ಎಣ್ಣೆನ ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಈ ಕಡೆ ಎಣ್ಣೆ ಜಾಸ್ತಿನೂ ಆಗಬಾರ್ದು, ಎಣ್ಣೆ ಕಮ್ಮಿನೂ ಆಗಬಾರ್ದು. ನೋಡಿ, ಈಗ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫುಲ್ಲು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಲೂಗೆಡ್ಡೆನ ಇವಾಗ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಹೇಳ್ದಂಗೆ ಆಲೂಗೆಡ್ಡೆ ಫಸ್ಟು ಚೆನ್ನಾಗಿ ಬೆಂದಿರಬೇಕು. ಅದು ಫುಲ್ಲು ಪೇಸ್ಟ್ ಆಗೋ ರೀತಿ ಬೆಂದಿದ್ರೇ ಆಲೂಗೆಡ್ಡೆ ಪಲ್ಯ ಟೇಸ್ಟಿಯಾಗಿ ಚೆನ್ನಾಗಿ ಆಗೋದು. ನೋಡಿ, ಈರುಳ್ಳಿನೂ ಅಷ್ಟೇ, ಈ ಕಡೆ ಫ್ರೈ ಮಾಡ್ತಾ ಇದ್ದೀನಿ. ಅಂಟಿಲ್ ಗೋಲ್ಡನ್ ಕಲರ್ ಬರೋವರೆಗೂ ಆ ಈರುಳ್ಳಿನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿಟ್ಕೊಂಡೆ. ಇವಾಗ ನಾನಿಲ್ಲಿ ಸುಮಾರು 5-6 ಹಸಿಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ. ಏನಪ್ಪ, ಹೋಟೆಲ್ಗಳಲ್ಲಿ ಪಲ್ಯ ಒಂಥರ ಚೆನ್ನಾಗಿರುತ್ತೆ, ಮನೇಲಿ ಸಮ್ಟೈಮ್ಸ್ ನಾವು ಗಟ್ಟಿ ಗಟ್ಟಿ ಇರುತ್ತೆ ಅಂತ ಅಂದ್ಕೋತೀವಿ. ಮೇಯ್ನ್ ಏನಂದರೆ ಆಲೂಗೆಡ್ಡೆನ ಫಸ್ಟು ಚೆನ್ನಾಗಿ ಬೇಯಿಸ್ಕೊಂಡಿರಬೇಕು. ಆಲೂಗೆಡ್ಡೆ ಕೆಲವರು ಒಂದೇ ವಿಷಲ್ ಹೊಡಿಸ್ಕೊಂಡು ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ, ಬಟ್ ಅದಕ್ಕಿಂತನೂ ಆಲೂಗೆಡ್ಡೆನ ಫಸ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ರೆ ಅದು ಒಳ್ಳೆಯದು. ನೋಡಿ, ನೋಡ್ತಾ ಇರ್ಬೋದು ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದೆ. ಆಲೂಗೆಡ್ಡೆ ಹಾಕೋ ಮುಂಚೆಗೇ ಈರುಳ್ಳಿ ಫುಲ್ ಚೆನ್ನಾಗಿ ಫ್ರೈ ಆಗಿದ್ರೇ ಪಲ್ಯ ಸೂಪರಾಗುತ್ತೆ. ನೋಡಿ, ಇವಾಗ ಆಲೂಗೆಡ್ಡೆನ ಕಲಸಿರೋ ಆಲೂಗೆಡ್ಡೆನ ಹಾಕೊತಾ ಇದ್ದೀನಿ ನಾನು. ಆಲೂಗೆಡ್ಡೆ ಹಾಕಿದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಸ್ವಲ್ಪ ಅರ್ಶಿನ ಪುರಿ ಹಾಕೋಣ. ಸಾಮಾನುಗಳು ಆಲೂಗೆಡ್ಡೆಗೆ ಇಷ್ಟೇ ಆದ್ರೂ ಮಾಡೋದ್ರ ಮೇಲೆ ಆಲೂಗೆಡ್ಡೆ ಪಲ್ಯ ಡಿಪೆಂಡ್ ಆಗುತ್ತೆ. ಏನಪ್ಪ ಅಂದರೆ, ನಾನು ಫಸ್ಟ್ ಹೇಳ್ದಂಗೆ ಆಲೂಗೆಡ್ಡೆ ಫಸ್ಟ್ ಚೆನ್ನಾಗಿ ಬೇಯಿಸ್ಕೊಂಡಿರಬೇಕು ಮೊದಲದಾಗಿ. ಎರಡನೇದಾಗಿ ಏನಂದರೆ, ಈ ಥರ ಆಲೂಗೆಡ್ಡೆ ಪಲ್ಯ ಮಾಡ್ತಾ ಇರುವಾಗ ಸ್ಪೂನಲ್ಲಿ ನಾವು ಏನು ಮಾಡ್ತಾ ಇರ್ತೀವಲ್ಲ ಅದೇ ಸ್ಪೂನಲ್ಲಿ ಇದೇ ಥರ ಸ್ನ್ಯಾಶ್ ಮಾಡ್ತಾ ಇರಬೇಕು. ಅದು ಎಷ್ಟು ನೀವು ಚೆನ್ನಾಗಿ ಸ್ನ್ಯಾಶ್ ಮಾಡ್ತೀರೋ ಅಷ್ಟು ಆಲೂಗೆಡ್ಡೆ ಪಲ್ಯ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಕೂಡ. ಈ ಥರ ಸ್ನ್ಯಾಶ್ ಮಾಡ್ತಾ ಇರಿ. ಸುಮ್ಮನೆ ಆಲೂಗೆಡ್ಡೆ ಹಾಕಿದ ತಕ್ಷಣ ಒಂದು 2-3 ನಿಮಿಷ ಮಾತ್ರ ಫ್ರೈ ಮಾಡಿಬಿಟ್ಟು ತೆಗೆದ್ಬಿಡೋದಲ್ಲ. ಆಲೂಗೆಡ್ಡೆ ಹಾಕಿದ್ಮೇಲೇ ಪಲ್ಯ ಸುಮಾರು ಒಂದು 5-10 ನಿಮಿಷದವರೆಗೂ ನಾವು ಈ ಥರ ಸ್ನ್ಯಾಶ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಆವಾಗಲೇ ಆಲೂಗೆಡ್ಡೆ ಟೇಸ್ಟೇ ಡಿಫ್ರೆಂಟಾಗಿ ಬರುತ್ತೆ. ನೋಡಿ, ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. ನೋಡಿ, ಈ ಥರ ಸ್ನ್ಯಾಶ್ ಮಾಡ್ಕೊಬೇಕು ಕ್ಲೀನಾಗಿ ಸ್ಪೂನಲ್ಲೇ. ಅದು ಬಿಸಿನೂ ಇರುತ್ತೆ ಕೆಳಗಡೆ, ಮೇಲುಗಡೆ ನಾವು ಈ ಥರ ಸ್ಪೂನಲ್ಲಿ ಸ್ನ್ಯಾಶ್ ಮಾಡ್ತಾ ಬಂದರೆ ಕಂಪ್ಲೀಟಾಗಿ ಆಲೂಗೆಡ್ಡೆ ನಿಧಾನಕ್ಕೆ ಫ್ರೈ ಆಗ್ತಾ ಹೋಗುತ್ತೆ. ಹಸಿನೇ ಹಾಕಿ ಈಗ ನಾವು ಬೇಯಿಸಿದ್ದೀವಿ, ಇನ್ನೇನು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ, ಮಿಕ್ಸ್ ಮಾಡಿಬಿಟ್ರೆ ಸಾಕು ಅನ್ನೋದಿಲ್ಲ. ಈ ಥರ ಆಲೂಗೆಡ್ಡೆ ಚೆನ್ನಾಗಿ ಸ್ನ್ಯಾಶ್ ಮಾಡ್ತಾ ಹೋಗಬೇಕು. ಸೀಕ್ರೆಟ್ ಆಲೂಗೆಡ್ಡೆ ಪಲ್ಯಗೆ ಇದು. ಈ ಥರ ನೀಟಾಗಿ ಬಿಸಿನೂ ಅಂದರೆ ಕೆಳಗಡೆ ಬಿಸಿ ಇರುತ್ತೆ, ಈ ಥರ ನಿಧಾನಕ್ಕೆ ಸ್ಪೂನಲ್ಲಿ ಸ್ನ್ಯಾಶ್ ಮಾಡ್ತಾ ಹೋದಾಗ ಈಚ್ ಎವ್ರಿ ಅದು ಆಲೂಗೆಡ್ಡೆ ಪಾರ್ಟಿಕಲ್ ಇರುತ್ತೆ ಅಲ್ಲ ನೀಟಾಗಿ ಬೇಯುತ್ತೆ ಮತ್ತು ನೀಟಾಗಿ ಫ್ರೈ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ನಾನು ಕಂಪ್ಲೀಟಾಗಿ ಆಲ್ಮೋಸ್ಟ್ ಕಂಪ್ಲೀಟಾಗಿ 90% ಅಷ್ಟು ಸ್ನ್ಯಾಶ್ ಮಾಡ್ಕೊಂಡಿದ್ದೀನಿ. ಈ ಥರ ಈರುಳ್ಳಿನೂ ನೋಡಿ ಗೋಲ್ಡನ್ ಕಲರ್ ಬಂದಿರೋದ್ರಿಂದ ಈರುಳ್ಳಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಒಂದ್ಸತಿ ಕಂಪ್ಲೀಟಾಗಿ ಸ್ನ್ಯಾಶ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಬರಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ಆಲ್ಮೋಸ್ಟ್ ಆಗ್ತಾ ಬಂತು ಆಲೂಗೆಡ್ಡೆ ಪಲ್ಯ. ಇದು ಪ್ಲೈನ್ ದೋಸೆಗೂ ನೀವು ಸಪ್ರೇಟಾಗಿ ಹಾಕಿ ತಿನ್ಬೋದು, ಮಸಾಲೆ ದೋಸೆಗೂ ಹಾಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಈವನ್ ಚಪಾತಿಗೂ ಯಾಕೆ ಪೂರಿಗೂ ಕೂಡ ಒಳ್ಳೆ ಕಾಂಬಿನೇಷನ್ ಆಲೂಗೆಡ್ಡೆ ಪಲ್ಯ. ನೋಡಿ, ಈ ಥರ ನಾವು ಮಾಡ್ತಾ ಅದು ಮುದ್ದೆ ಕಟ್ತಾ ಹೋಗಬೇಕು ಆಲೂಗೆಡ್ಡೆ ಪಲ್ಯ. ಆವಾಗಲೇ ಆಲೂಗೆಡ್ಡೆ ಪಲ್ಯ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಬರೋದು. ಈ ಥರ ಮುದ್ದೆ ಹಾಕ್ತಾ ಹೋಗಬೇಕು ಆಲೂಗೆಡ್ಡೆ.
ನೋಡ್ತಾ ಇರ್ಬೋದು ಕೆಳಗಡೆ ತಳ ಹಿಡಿತಾ ಇದೆ ಅಂತ ಅನ್ಸ್ತಾ ಇದೆ ಅಲ್ವಾ ಅವಾಗ ಆಲೂಗಡ್ಡೆ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಅಂತ ಸೋ ಆಲೂಗಡ್ಡೆ ಪಲ್ಯ ಇವಾಗ ರೆಡಿ ಆಗಿದೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಇದನ್ನು ದೋಸೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಎಂಜಾಯ್ ಮಾಡಿ ಥ್ಯಾಂಕ್ ಯು